ಅವರ ಜೀವನದ ಅನೇಕ ಘಟನೆಗಳನ್ನು ನೆನಪು ಮಾಡಿಕೊಂಡು ಮಾತನಾಡಿದಂಥ ಹಿರಿಯರಾದಂಥ ಡಾಕ್ಟರ್ ಬರವಣಿಗೌಡರೇ, ಅದೇ ರೀತಿ ಶ್ರೀ ಸಿದ್ದೇಶ್ವರ ಜಾತ್ರಾ ಸಮಿತಿಯ ಎಲ್ಲ ಕಮಿಟಿಯ ಸದಸ್ಯರುಗಳೇ, ಅಧ್ಯಕ್ಷರೇ, ಸಿದ್ದೇಶ್ವರ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ, ಇಂದಿನ ಪೂಜ್ಯ ಅಪ್ಪಾಜಿಯವರ ಮುದಿನ ಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಹಿರಿಯರ ಅಣ್ಣ ತಮ್ಮಂದಿರೇ, ಯುವಕರೇ, ತಾಯಂದಿರೇ, ಈಗಾಗಲೇ ಬದಲಾವಣೆ ಸರ್ ಬಹಳಷ್ಟು ಅದ್ಭುತವಾಗಿ ಮಾತನಾಡಿದ್ದಾರೆ. ಒಂದು ಮಾತನ್ನು ಅವರು ಬಹಳ ಇವತ್ತಿನ ಸಂದರ್ಭದಲ್ಲಿ ಎರಡು ಸಿದ್ದೇಶ್ವರರು, ಒಂದು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಕೂತಂತ ಸಿದ್ದರಾಮೇಶ್ವರ, ಇನ್ನೊಬ್ಬರು ನಡೆದಾಡುವ ದೇವರಾದಂಥ ಶ್ರೀ ಸಿದ್ದೇಶ್ವರ, ಇವು ಎರಡು ಶಕ್ತಿಗಳು, ಎರಡು ಅವತಾರಗಳೇನದಾವು, ಈ ಅವತಾರಗಳು ಇವತ್ತು ವಿಜಯಪುರ ಜಿಲ್ಲೆಯನ್ನೇ ಬದಲಾವಣೆ ಮಾಡಿದಂಥ ಎರಡು ಸಿದ್ದೇಶ್ವರ. ಸಿದ್ದೇಶ್ವರನ ದೇವಸ್ಥಾನ ಸೋಲಾಪುರದ ವ್ಯಾಪಾರಸ್ಥರು 1898 ಏ ನಮ್ದೆಲ್ಲ ಮುಂಬೈ ಪ್ರಾಂತದಲ್ಲಿ ಇರುವಂತ ಬಿಜ್ಜನಹಳ್ಳಿಯಿಂದ ಬಿಜಾಪುರ ಆಯ್ತು, ಬಿಜಾಪುರದಿಂದ ವಿಜಯಪುರ ಆಯ್ತು. 1898 ಅಂದಿನ ವ್ಯಾಪಾರಸ್ಥರು ಸೋಲಾಪುರದವರು ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಅವರು ಬೆಳಿಗ್ಗೆ ಸೋಲಾಪುರದಲ್ಲಿ ಒಂದು ಪದ್ಧತಿ, ಬೆಳಿಗ್ಗೆ ಸಿದ್ದರಾಮೇಶ್ವರನ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಬಂದು ತಮ್ಮ ಅಂಗಡಿ ತೆಗೆಯುವಂತ ಒಂದು ಪದ್ಧತಿ ಸೋಲಾಪುರದಲ್ಲಿ ಇತ್ತು. ಇಲ್ಲಿಯೂ ಸಾಕಷ್ಟು ಇದೆಲ್ಲ ಜಮ್ಮ ಅಡ್ಡೆ ಕರಿತಿದ್ರು. ಅಲ್ಲಿ ಅದು ಆ ಕಡೆ ಅವ್ರ ಎಳಮೇಲೆ ಕಾಂಪ್ಲೆಕ್ಸ್, ವಾರವರು, ಸಾಡಾದೇವರು, ಉಮರ್ಜೆ, ಅನೇಕ ವ್ಯಾಪಾರಸ್ಥರು ಇಲ್ಲಿ ಸೋಲಾಪುರದವರೇ ಮೊದಲು ಇಲ್ಲಿ. ಯಾಕಂದ್ರೆ ಎಲ್ಲ ನಾವೆಲ್ಲ ಮುಂಬೈ ಕರ್ನಾಟಕತ್ತನೇ ಕರೀತಾ ನಾವು. ಅವಾಗ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪಂಚ ಕಮಿಟಿ ಅಂತೇಳಿ ಮಾಡಿ ಇಲ್ಲೇ ನಮ್ಮ ಗುಡಿ ಪಕ್ಕಲೇ ಒಂದು ಕಲ್ಲು ಐತೆ 1898. ಆ ದೇವಸ್ಥಾನ ಏನೋ ಇವತ್ತು ಇಲ್ಲಿ ಮಾಡಿದ್ರು, ಮಾಡಿದ ಮ್ಯಾಗನೇ ವಿಜಯಪುರ ಇಷ್ಟು ಅಭಿವೃದ್ಧಿ ಆಗಲಿಕ್ಕೆ ಚಾಲ ನೋಡ್ರಿ. ಇವತ್ತು ಬಿ ಎಲ್ ಡಿ ಆಗ್ಬೇಕಾದ್ರೆ ಸಿದ್ದೇಶ್ವರ ಸಂಸ್ಥೆನೆ ಕಾರಣ. ಈಗ ನಮ್ಗೆ ಎದುರಿ ಕಾಣಿಸುವಂತ ಸಿದ್ದೇಶ್ವರ ಬ್ಯಾಂಕ್ ಆಗ್ಬೇಕಾದ್ರೂ ಸಿದ್ದೇಶ್ವರ ಸಂಸ್ಥೆನೆ ಕಾರಣ. ಕಾರಣ ಅಂದ್ರೆ ಏನೇ ವ್ಯಾಪಾರಸ್ಥರು ಅವತ್ತು ಏನೊಂದು ದೇವಸ್ಥಾನ ನಿರ್ಮಾಣ ಮಾಡಿ ಮುಂದೆ ಕಾಲಾನುಕಾಲ ಅದು ಮಹಾರಾಷ್ಟ್ರ ಆಯ್ತು, ನಾವು ಕರ್ನಾಟಕ ಆದೀವಿ, ಅವರೆಲ್ಲ ವ್ಯಾಪಾರ ಇಲ್ಲಿ ಕಡಿಮೆ ಮಾಡಿ ಮತ್ತೆ ವಾಪಸ್ ಅವರು ಸೋಲಾಪುರದಲ್ಲಿ ಅವರು ತಮ್ಮ ಮೂಲ ಸ್ಥಾನದಲ್ಲಿ ಅವ್ರು ಹೋದ್ರು. ನಮ್ಮ ವಿಜಯಪುರ ಜನರಿಗೆ ಈ ಸಿದ್ದೇಶ್ವರ ದೇವಸ್ಥಾನ ನಮಗೆ ಬಿಟ್ಕೊಟ್ರು. ನಮ್ಮ ಹಿರಿಯರೆಲ್ಲರೂ ದೇವಸ್ಥಾನದ ಆಡಳಿತ ಮಂಡಳಿ ಬಂತು. ಮುಂದೆ ಕಾಲಾನುಕ್ರಮದಲ್ಲಿ ನಾನು 30 ಈ ಸಂಸ್ಥೆಯ ಅಧ್ಯಕ್ಷನಾಗಿ, ನಾನು ಮೊದಲು ಚೇರ್ಮನ್ ಆಗಿ ಆಡಳಿತ ಮಂಡಳಿ ಸದಸ್ಯನಾಗಿ 30 ಇದರ ಒಂದು ನೇತೃತ್ವ ತಗೊಂಡು ಸಿದ್ದೇಶ್ವರ ದೇವಸ್ಥಾನ ಇವತ್ತೇನಾದರೂ ಕಾರಣ ವಿಜಯಪುರದಲ್ಲಿ ಸಿದ್ದೇಶ್ವರ ಬ್ಯಾಂಕ್ ಹುಟ್ಟಬೇಕಾದ್ರೆ ಡಾಕ್ಟರ್ ವಚನ ಪಿತಾಮಹ ಪೊಗಳಕಟ್ಟೆ ಪೊಗಳಕಟ್ಟೆಯವರು ಯಾವ ರೀತಿ ಸಿದ್ದೇಶ್ವರರು ಸರಳ ಜೀವನ, ಅವರು ಒಬ್ಬ ಶಾಸಕರಿದ್ದರು, ಅವರು ದೊಡ್ಡ ಕೊಡುಗೆಯನ್ನು ವಿಜಯಪುರ ಅಂದ್ರೆ ಅವಾಗ ಏನಾಗ್ತಿದ್ರು ಅಂದ್ರೆ ಗೋಲಗುಮ್ಮಟ ಬಿಟ್ಟರೆ ವಚನ ಗುಮ್ಮಟ ಅಂತ ಹೇಳ್ತಾರೆ. ಸಾಹಿತಿಗಳು ಬಹಳಷ್ಟು ಅವರು ತತ್ವಜ್ಞಾನ ವಿಚಾರವಂತರು ಎಲ್ಲರೂ ಏನಾಗ್ತಿದ್ರು ಗೋಳಗುಮ್ಮಟ ಕರಿತಿದ್ವಿ ವಿಜಯಪುರ. ವಚನ ಗುಮ್ಮಟ ಡಾಕ್ಟರ್ ಪೊಗಳಕಟ್ಟೆಯವರ ಒಂದು ಹೆಸರಿನಿಂದ ಈ ವಿಜಯಪುರ ಸಿದ್ದೇಶ್ವರ ಬ್ಯಾಂಕ್ ಸ್ಥಾಪನೆ ಮಾಡಿದ್ರು. ಅವರೇ ಬಿ ಎಲ್ ಡಿ ಸ್ಥಾಪನೆ ಮಾಡಿದವರು ಬಂತನಾಳ ಸ್ವಾಮಿಗಳು ಮತ್ತು ಪೊಗಳಕಟ್ಟೆಯವರು.
ನಮ್ ಕೈಯಾಗಿತ್ತು ಈ ದೇವಸ್ಥಾನದಾಗನೇ ಎಸ್ ಎಸ್ ಐ ಸ್ಕೂಲ್ ಇತ್ತು. ಇನ್ನ ನಮ್ಮಲ್ಲಿ ಹಾಕೋದು ನಮ್ಮಲ್ಲಿ 1900 ನಾನು ಶತಮಾನೋತ್ಸವ ಮಾಡ್ಬೇಕಂದಾಗ ನಾವೆಲ್ಲ ತೆಗೆದಾಗ ಎಸ್ ಎಸ್ ಹೈಸ್ಕೂಲ್ದು ಕಂಪೌಂಡ್ ಕಟ್ಟಿದ್ದು, ರೂಮ್ ಕಟ್ಟಿದ್ದು, ಆ ಗಾರಿ ಕಲ್ಸಕ್ ಬೇಕಾಗುವಂತ ಅಂಟು ತಂದಿದ್ದು, ನಾರು ತಂದಿದ್ದು, ಜೇನುತುಪ್ಪ ತಂದಿದ್ದು, ಇದು ಲೆಕ್ಕ ನಮ್ಮಲ್ಲೇ ಅದ. ನಮ್ಮ ಗುಡಿ ಅದ ಇಲ್ಲಿ ಮ್ಯಾಗ ಇಟ್ಟಿದೀವಲ್ಲಿ, ಅದಕ್ಕೊಂದು ರೂಮ್ ಮಾಡಿ ಹಿಂಗಲ್ಲೇ ಅದ ಅಂದ್ರಿ ಇಲ್ಲೇ ಮ್ಯಾಗೇ ಅದ. ಮುಂದೆ ಅದು ಏನಾಯ್ತು, ಕಾಲಾನುಕಾಲ ಶಿಕ್ಷಣ ಸಂಸ್ಥೆ ಒಂದು ಬೇರೆ ಆಗ್ಬೇಕಂತೇಳಿ ಬಿ ಎಲ್ ಡಿ ಶಿಕ್ಷಣ ಸಂಸ್ಥೆ ಅಂತೇಳಿ ಅದು ಬೇರೆ ಆಯ್ತು. ಮಂತ್ರ ಸ್ವಾಮಿಗಳು ಅದರ ಗೌರವಾಧ್ಯಕ್ಷರಾದ್ರು, ಕೊಗಳ ಕಟ್ಟೋರ ಅಧ್ಯಕ್ಷರಾದ್ರು, ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷರು ಕೊಗಳ ಕಟ್ಟರಿದ್ರು, ಸಿದ್ದೇಶ್ವರ ಬ್ಯಾಂಕಿನ ಅಧ್ಯಕ್ಷರು ಕೊಗಳ ಕಟ್ಟರಿದ್ರು, ಬಿ ಎಲ್ ಡಿನು ಕೊಗಳ ಕಟ್ಟರಿದ್ರು, ಮತ್ತು ಬಂತಾಳ ಸ್ವಾಮಿಗಳು. ಬಂತಾಳ ಸ್ವಾಮಿಗಳು ತಮ್ಮ ಜೋಳಿಗೆಯಿಂದ ಎಲ್ಲೆಲ್ಲಿ ಪ್ರವಚನ ಹೇಳ್ತಾರ, ಅಲ್ಲಿ ಏನು ತಾಟದಾಗ ರೊಕ್ಕ ಬೀಳ್ತದ, ಯಾವ ಹಳ್ಳಿ ಒಳಗೆ ತಾಟದಾಗ ರೊಕ್ಕ ಬಿದ್ದಿದ್ದು ಅಲ್ಲೇ ಒಂದು ಸಾಲಿ ಕಟ್ಟದ ಅಂತವ್ರು ಬಂತಾಳ ಸ್ವಾಮಿಗಳು. ಕಾಮಾದಲ್ಲಿ ಏನು ನೋಡ್ರಿ ನಾವು, ಅಲ್ಲಿ ಮುದ್ದೆವಾಳದಲ್ಲಿ ಮಾತವ ಶ್ರೀ ಗಂಗಮ್ಮ ಶನಿವಾರ ಅಂತೇಳಿ ಆ ಹೆಣ್ಮಗಳು ಏಟು ಜಿಪ್ಪಿದ್ದಳಂದ್ರ ತಾಟದಾಗ ಮಣ ಏನು ಎಟ್ಟಿತ್ತಂದ್ರೆ ಅದನ್ನ ಚೀಪಿ ತೆಗೆಯಷ್ಟು ಜಿಪ್ಪಿದ್ದಳ ಆ ಹೆಣ್ಮಗಳು. ಅಂತ ಹೆಣ್ಮಗಳು 110 ಎಕರೆನು ದಾನ ಕೊಟ್ಟು ಬಂತಾಳ ಸ್ವಾಮಿಗಳ ಸಲ ಇಲ್ಲಿ ಬಿ ಎಲ್ ಡಿಗೆ. ಇವತ್ತೇನು ಬಿ ಎಲ್ ಡಿ ಕ್ಯಾಂಪಸ್ ಐತಿಲ್ಲ, ಇಲ್ಲೇ ನಮ್ಮ ಸಂಘ ಸಜ್ಜನವರ ಅಜ್ಜಿ 54 ಎಕರೆ ಜಮೀನನ್ನು, ಅದೇನು ಬಿ ಎಲ್ ಡಿ ಕ್ಯಾಂಪಸ್ ಅದು ಕರಿತು ಹಳ್ಳಿ ಕ್ಯಾಂಪಸ್, ನಮ್ಮ ಸಂಘ ಸಜ್ಜನವ್ರದ್ದು ತಯಾರು ಕೊಟ್ಟೆ, ಮತ್ತು ಇಂಜಿನಿಯರಿಂಗ್ ಕಾಲೇಜ್ದು ಒಂದು 20 ಎಕರೆ, ಒಟ್ಟು 74 ಎಕರೆ ಅಲ್ಲಿ 74 ಎಕರೆ ಇವಕ್ಕೆ ಮಾತಾಗ್ತದೆ ನೋಡ್ರಿ. ಈ ರೀತಿ ದಾನ ಎಲ್ಲಿದ್ದ ಚಾಲು ಆಯ್ತು ಅಂದ್ರೆ ಸಿದ್ದೇಶ್ವರ ದೇವಸ್ಥಾನ ನಿರ್ಮಾಣ ಆದ್ಮೇಲೆ ವಿಜಾಪುರದ ಇತಿಹಾಸ ಪ್ರಾರಂಭ ಆಯ್ತದೆ. ಬಂತಾಳ ಸ್ವಾಮಿಗಳು ಟಿ ಸಿ ಎಚ್ ಮತ್ತು ಶಾಲಿ ಕಳ್ಳ ಲಚ್ಚಣ್ಣ ಮಾಡಿದ್ರು, ಇಡೀ ವಿಜಾಪುರದ ಎಲ್ಲ ಟೀಚರ್ಗಳು ಮಾಸ್ತರ್ಗಳು ಅಂದ್ರೆ ಚಾಮರಾಜನಗರದಿಂದ ಹಿಡಿದು ಬೀದರ್ ಬಸವ ಕಲ್ಯಾಣ ಹೋರಾಟದವರೆಗೆ ಯಾರು ಇರ್ತಿದ್ರಪ್ಪ ಅಂತ 15 ವರ್ಷದಿಂದ್ರೆ ಅವ ಸಾಲೋಟಿಗೆ ಅವರೇ ಇರ್ಬೋದು, ಗಬಸಾವಳಿ ಅವರೇ ಇರ್ಬೋದು, ಮೋರ್ಟಿಗೆ ಅವರೇ ಇರ್ಬೋದು, ಆತರ್ಗದವರೇ ಇರ್ಬೋದು, ಎಲ್ಲರೇ ಅವ್ರು ಎಲ್ಲರೂ ಇರ್ತಿದ್ರಪ್ಪ ಅಂದ್ರೆ ಬಿಜಾಪುರದ. ಯಾಕಂದ್ರೆ ನಾ ಕೇಂದ್ರ ಮಂತ್ರಿ ಇದ್ದಾಗ ಟಿ ನರಸೀಪುರ ಒಂದು ಸುತ್ತೂರು ಸ್ವಾಮಿಗಳ ಕಾರ್ಯಕ್ರಮ ಹೋದಾಗ ಒಂದು 12 ಮಂದಿ ಮಾಸ್ತರ್ಗಳು ಅಂತ ನಾನು ಬಿಟ್ಟಿ, ನಾವು ವಿಜಾಪುರ ಜಿಲ್ಲಾದ ಇಲ್ಲೇ ಹಂಗೆ ಪಾಗ್ಬಿಟ್ಟು ದೂರು ಟಿ ನರಸೀಪುರ ಎಲ್ಲಿ ಅದು ಮುಂದೆ ತಮಿಳ್ನಾಡಿನ ಚಾಲಕದ ವೀರಪ್ಪನ ಇರೇನೇ ಅದು ಮುಂದೆ ಅಲ್ಲಿ ನಮ್ಮ ಮಾಸ್ತರ್ಗಳಿದ್ದು ನಮ್ಮ ಹಸಿರಾಯ್ತು. ಇಲ್ರಿ ನಾವೆಲ್ಲ ಲಕ್ಷಾಣ್ಣಾಗ ಟಿ ಸಿ ಎಸ್ನಾಗ ಕಲ್ತು ಎಲ್ಲ ಮಾಸ್ತರ್ಗಳು ನಮ್ಮ ಗುಲ್ಬರ್ಗಾ ಭಾಗದಾಗ ಅದು ಪ್ರಚಾರಕ್ಕೆ ಹೋದ್ರೆ ಅಲ್ಲಿಯೂ ನಮ್ಮವರೇ ಇರ್ತದೆ. ಅಂದ್ರೆ ಒಂದು ಸಂಸ್ಥೆ ಹುಟ್ಟಿದ ಮ್ಯಾಗ ಬಂತಾಳ ಸ್ವಾಮಿಗಳು ಕೊಗಳ ಕಟ್ಟುವರು ನರಸೂರು ಬಂದರು. ಮುಂದೆ ಭವಿಷ್ಯದಲ್ಲಿ ಬಂತಾಳ ಸ್ವಾಮಿಗಳ ಮತ್ತು ಕೊಗಳ ಕಟ್ಟಿಯವ್ರ ನಂತರ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಒಂದು ಯುಗ ಪ್ರಾರಂಭ ಆಯ್ತು. ಅವರು ತಮ್ಮ ಪ್ರವಚನ ಮೂಲಕ ಮೂರು ಒಂದು ದೊಡ್ಡ ಅದ್ಭುತ ಶಕ್ತಿ ಅವರು ಕೋಟೆ ದೀಪ ಯಜ್ಞ ಅದು ಮಾಡ್ತಿದ್ರು ಇಲ್ಲಿ ಸ್ವಾಮಿ ಮಂಟಪದಾಗ. ಅವರು ಮುಂಜಾನೆ 4 ಕ್ಕೆ ಬರ್ತಿದ್ದೀವಿ ನಾವು ಸಣ್ಣವರಿದ್ದಾಗ ಇಲ್ಲೆಲ್ಲ ಒಬ್ಬರಿಗೆ ಮುಂಜಾನೆ ಬಂದು ಓಂ ನಮ ಶಿವ ಅಂತೇಳಿ ಎಷ್ಟು 6-7 ತನಕ ನಡೀತಿತ್ತು ಸಾಯಂಕಾಲ ಮಾತು. ಮುಂದೆ ಅವರು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನಮ್ಮ ದಿಲ್ಲಿಗೆ ನಮ್ಗೆಲ್ಲರಿಗೂ ಇವತ್ತು ಒಬ್ಬರು ನಡೆದಾಡು ದೇವರು ಕೊಟ್ಟವ್ರು ಯಾರಪ್ಪ ಅಂದ್ರೆ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿ. ಒಬ್ಬ ಸಿದ್ದೇಶ್ವರನಿಂದ ಶಿಕ್ಷಣ ಆರ್ಥಿಕ ಬರಗಾಲ ನಿವಾರಣೆ ಸಂಸ್ಥೆ ಮಾಡಿದ್ರು ಡಾಕ್ಟರ್ ಕೊಗಳ ಕಟ್ಟಿಯವರು. ಎದಕ್ಕಪ್ಪ ಅಂದ್ರೆ ಬರಗಾಲ ಫೇಮಸ್ ಇತ್ತು ವಿಜಯಪುರ ಅಂದ್ರೆ ಏನು ಇಲ್ಲಿ ಸಜ್ಜಿ ಬರ ಡೋಗಿ ಬರ ಬಿದ್ರ ಇಲ್ಲಿ ನಮ್ಮ ಸಿದ್ದೇಶ್ವರ ಗುಡಿದಿಂದ ಜನರಿಗೆ ಪ್ರಸಾದ ಕೊಡ್ತಿದ್ರು. ಅವಾಗ ಎಲ್ಲಿ ಇಲ್ಲಿ ಅದ್ರದ್ದು ಲೆಕ್ಕಾಯ್ತು ಇಲ್ಲಿ ಇಷ್ಟೊಂದು ಈಗ ಇಷ್ಟು ಕ್ವಿಂಟಲ್ ಅಕ್ಕಿ ಇವತ್ತು ಅನ್ನ ಮಾಡಿದೀವಿ ಸಜ್ಕ ಮಾಡಿದ್ವಿ ಅಂತ ಅದನ್ನೂ ಲೆಕ್ಕಾಯ್ತು. ದೊಡ್ಡ ಡೋಗಿ ಬರ ಸಜ್ಜಿ ಅವಾಗ ಡೋಗಿ ಬರ ಅಂದ್ರ ಹೇಳ್ತಾರೆ ಹಿರಿಯ ಮೊದಲೆಲ್ಲ ಇದ್ರ ಮನಿ ಇರ್ತಿದ್ವು ಜಂತಿ ಮನಿ
ಆದ್ರೆ ನಮ್ದು ಏನಾರ ಒಂದು ಇಲಿ ತಗೊಳ್ಬೇಕಂದ್ರೆ ಇಡೀ ಊರೇ ಕಾಲೇ ಮಾಡ್ಬೇಕು, ಅಂದ್ರೆ ಇಡೀ ಊರೇ ಕಿತ್ಬೇಕು. ಈಗ ಹೆಂಗ್ ಮನೆ ಬದ್ದಿತ್ತಲ್ಲ ಕರೋನಾ, ಕರೋನಾ ಮಹಾಮಾರಿ ಅಂತದ್ದು ಒಂದು ಅವಾಗ ಡೋಗಿ ಬರಾತಲ್ಲಿ ಬಂದಿತ್ತು, ಸಜ್ಜಿ ಬರಾತ ಹೇಳ್ತಾರೆ. ನಮ್ಗೇನು ಗೊತ್ತಿಲ್ಲ, ನಾವು ಭಾಳ ಹಿಂದೆ ನಮ್ಮ ಹಿರಿಯರು ಮಾತಾಡ್ತಿದ್ರು ಮೊದಲು, ಇಡೀ ಊರೇ ಖಾಲಿ ಮಾಡು, ಒಂದು ಸಾಯ್ಲಾಕೆ ಚಾಲು ಮಾಡೋದು. ನಮ್ದು ಮನೆಯೂ ನೋಡಿಬೇಕು ಕರೋನಾದಾಗ, ಅದು ಹೆಂಗಂದ್ರೆ ಕಾಕತಾಳಿ ಐತೆ ಕೇಳ್ತಾರದು, ಎಷ್ಟೋ ವರ್ಷಿಗೊಮ್ಮೆ ಬರ್ತದ ಅದು, ಅದು ಬರೋಬ್ಬರಿ 20ನೇ ಇಸ್ವಿಗೆ ಬಂದ್ರೆ ಶತಮಾನಕ್ಕೊಮ್ಮೆ ಬರ್ತದ. ಇದು 2020 ಬರ್ತಲ್ರಿ ಅದು, ಇನ್ನು 20 ಇನ್ನು ಮುಂದೆ 100 ಅಂತ ಮತ್ತೆ 20 ಬರ್ತೈತದ. ಮುಂದೆ ಯಾವ್ದು ಬರ್ತದ ಬರ್ತದೆ ಹೆಸರು, ಇವ್ರಿಗೇನು ಹೊಸ ಹೊಸ ಹೆಸರು ಕೊಡ್ತಾರೆ. ಹಂಗ ಬಂದ್ರೆ ಹೆಂಗತ್ತ, ಒಂದು ಒಯ್ದು ಮುಚ್ಚಿ ಬರೋದ್ರಾಗ ಇನ್ನೊಂದು ಹೆಣ ರೆಡಿ ಆಗಿರ್ತದ ಊರಾಗ. ಅಂತದ್ದು ಬಂದಾಗ ಜನ ಕಷ್ಟ ಇದ್ದಾಗ ಅನ್ನ ಹಾಕಿದ್ದೆ ಇದು ಸಿದ್ದೇಶ್ವರ ಸ್ವಾಮಿ. ಬಜಾರದ ವ್ಯಾಪಾರಸ್ಥರು ಎಲ್ಲ ಅರ್ಥಿ ಅಂಗಡಿಯಾಗ ಭತ್ತಾನ ಸಾಮಗಳು ಕೋಗಳು ಕಟ್ಟೋರು ಎಲ್ಲ ಒಂದು ಪಟ್ಟಿ ಬರ್ತಿತ್ತವಾಗ. ರೈತರೇನು ಹತ್ತಿ ಜೋಳ ಗೋಧಿ ಸುರಪಾನ ಬಿದ್ದಿದ್ದಿಲ್ಲ ಅವ್ರನ್ನ, ಶೇಂಗಾ ಹತ್ತಿ ಗೋಧಿ ಬನ್ಸಿ ಗೋಧಿ ಜೋಳ ಇವಿಷ್ಟೇ ಅದರ ಪಟ್ಟಿ ಬರ್ತದ. ಆ ಪಟ್ಟಿ ಒಳಗ ಸಿದ್ದೇಶ್ವರ ಹೊಂಡ ಕೇಳಿ ತೆಗಿತಿದ್ರು, ಅದು ಒಂದು ಪೈಸ ದುಡ್ಡ ಯಾರು ದುಡ್ಡ ಇದ್ವು ಅವಾಗೆಲ್ಲ, ಅಲ್ಲಿದಿಂದ ಶಿಕ್ಷಣ ಹೊಂಡ ತೊಗೊಂಡು ತೆಗಿತಿದ್ರು, ಒಂದು ಧರ್ಮದ ಹೊಂಡ ತೆಗಿತಿದ್ರು. ಎರಡು ಇರ್ತಿದ್ದು ಕಾಲಂಗಳು ಎಲ್ಲ ಅಡತಿ ಅಂಗಡಿ ಒಳಗೂ ಅವ್ರ ಪಟ್ಟಿ ಬುಕ್ನಾಗ ಅವು ಎರಡು ಹೆಸರು ಇರ್ತಿದ್ರು, ಅವ್ರು 4 ಬಾಳೆಹಣ್ಣು 8 ಹಿಂಗೆಲ್ಲ ಮುರಿದು ಅವೇನು ಬಾಳೆ ಮಾಡಿ ಸಿದ್ದೇಶ್ವರ ಗುಡಿ ಕೊಡ್ತು. ಸಿದ್ದೇಶ್ವರ ಗುಡಿದು ಇವತ್ತ SS ಹೈಸ್ಕೂಲ್ ಕಟ್ಟೋದು, ಅದು ಹಿರಲಿಗೆ ಇರೋ ಜಾಗ, ಗುಡಿ ಜಾಗ ನಮ್ಮ ಬಬಲಾದಿ ಗೌಡ್ರದು. ಬಬಲಾದಿ ಗೌಡ್ರು ದಾನ ಕೊಟ್ಟಿದ್ದವ ಗುಡಿ, ಇದೆಲ್ಲ ಬಬಲಾದಿ ಗೌಡ್ರು. ಈ ಪೂರ್ತಿ ಏರಿಯಾ ಅಲ್ಲಿ ಅಲ್ಲಿ ಏನು ಚಾಲು ಆಗ್ತದೆ, ಇದು ನಮ್ಮ ಕಡೆದೂ ಬಬಲಾದಿ ಗೌಡ್ರದ, ಈ ಕಡಿದು ಇದು ಬಬಲಾದಿ ಗೌಡ್ರು, ಈ ಗುಡಿನೂ ಬಬಲಾದಿ ಗೌಡ್ರಿ ನೋಡ್ರಿ. ಅಲ್ಲ ಇವ್ರು ದೊಡ್ಡ ದೊಡ್ಡ ಜಮೀನ್ದಾರ, ಇವರು ಮಹಾರಾಷ್ಟ್ರ ಬರ್ತದೆ. ಈ ಬಬಲಾದಿ ಸೊಂಟವನ ಬಬಲಾರಿ ಜಾಡು ಬಬಲಾರಿ ಅವರೆಲ್ಲ ಅವಾಗ ದಾನ ಕೊಟ್ಟಿದ್ ದೇವಸ್ಥಾನ ಆಯ್ತು ಇದು ಅದು ಇನ್ನೊಂದು ಭಯ ಐತೆ ಅಂತ ಹೇಳ್ತಾರೆ. ಗುಡಿ ತಗೊಂಡು ಏನಾದ್ರೂ ಭಯ ಐತೆ ಅದು ಮುಚ್ಚಾರ. ಅಲ್ಲಿಂದ ಚಾಲು ಆಗಿ ಮಲ್ಲಿಕಾರ್ಜುನ ಸ್ವಾಮಿಗಳು ಸಿದ್ದೇಶ್ವರಪ್ಪ ನೆನಪು ಕೊಟ್ಟಲ್ಲ. ಸಿದ್ದೇಶ್ವರಪ್ಪ ಅವರು ಯಾವ ರಾಜಕಾರಣಿಗಳಿಗೂ ಮನಸ್ಸಿಗೆ ಬೇಜಾರಾಗುವಂತ ಮಮ್ಮಿ ಮಾತಾಡಲಿಲ್ಲ, ಯಾರ ಕಡೆಯಿಂದೂ ಏನೂ ಅಪೇಕ್ಷೆ ಮಾಡಲಿಲ್ಲ. ನನ್ನ ಮಠಕ್ಕೆ ರೊಕ್ಕ ಕೊಡಿಸ್ರಿ, ಮುಖ್ಯಮಂತ್ರಿ ಬಳಿ ಕರ್ಕೊಂಡು ಹೋಗ್ರಿ, ನನಗೆ 1,00,000 ಕೊಡಿಸ್ರಿ, 2,00,000 ಕೊಡಿಸ್ರಿ, ಯಾರು ಬಂದೂ ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಬರ್ತಾರೆ. ನಾನು ಕೇಂದ್ರ ಮಂತ್ರಿ ಇದ್ದೆ, ಅಪ್ಪನಲ್ಲಿ ಒಂದು ಸುತ್ತೂರು ಸ್ವಾಮಿಗಳು ಒಂದು ಇಂಜಿನಿಯರಿಂಗ್ ಕಾಲೇಜ್ ಉದ್ಘಾಟನೆ ಮಾಡೋದು ದಿಲ್ಲಿಗೆ ಬಂದಿದ್ದೆ. ನಾ ಏರ್ಪೋರ್ಟಿಗೆ ಹೋಗಿದ್ದೆ, ನಾ ಹೇಳಿದೆ ಅಪ್ಪರಿಗೆ, ಅಪ್ಪರ ಅಟಲ್ ಬಿಹಾರಿ ವಾಜಪೇಯಿ ಟೈಮ್ ತೊಗೊಂಡು ನೀನು ಬಂದು ಒಮ್ಮೆ ಭೇಟಿ ಆಗು. ಅವರಂದ್ರೆ ನಮ್ಗೆ ಏನು ಕೆಲಸ ಇಲ್ಲ ಅವ್ರಲ್ಲಿ, ಒಂದು ಒಳ್ಳೆಯವ್ರ ಥರ ಒಳ್ಳೆಯ ಮಾಡ್ಲಾಕತ್ತಾರ. ನಾವೊಬ್ಬ ಸಂತ, ನನಗೇನು ಯಾರನ್ನೂ ಭೇಟಿ ಆಗುವಂಥದ್ದು ಏನೂ ಅವಶ್ಯಕತೆಯೇ ಇಲ್ಲ ನಮ್ಮ ಜೀವನದಾಗ. ಬರಲಿಲ್ಲ ನಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಬಂತು. ಇವತ್ತೇನಾರು ಬಿಜಾಪುರ ಜಿಲ್ಲೆ ಇವತ್ತು ಇತ್ತು ಬೆಳೆದೈತಲ್ಲ, ಇವತ್ತು ನೀರಾವರಿ ಆಗ್ಬೇಕಾದ್ರೆ ನಮಗೆಲ್ಲರಿಗೂ ಸೂಕ್ಷ್ಮ ಮಾಡಿ ಯಾವುದೇ ಬಿರುಸು ಮಾತಿಲ್ಲಾರ್ದೇ ಎಲ್ಲ ಹೇಳಿದ್ರೆ ನಾವು ಹೋರಾಟ ಮಾಡಿ ಜಗಳಾಡಿ ಬಡದೆ ಆಡಿ ಇಷ್ಟು ನೀರಾವರಿಯಾಗಿ ಇವತ್ತು ವಿಜಯಪುರ ಜಿಲ್ಲೆಯಿಂದ ಪರಿಸ್ಥಿತಿನೇ ಬೇರೆ ಆಗಿ. ಮೊದಲಿನ ವಿಜಯಪುರ ಇಲ್ಲೇ ಈಗ, ಮೊದಲು 1,000 ಫುಟ್ ಹೊಡೆದ್ರು ಬೋರಿಗೆ ನೀರು ಬರ್ತಿದ್ರು, ಈಗ ಒಂದೊಂದು ಹಳ್ಳಿಯಾಗ 40 ಫುಟ್ಗೆ ಈಗ 30 ಫುಟ್ಗೆ ನೀರು ಬೀಳಕತ್ತ. ಕಾರಣ ಇವತ್ತು ಸಿದ್ದೇಶ್ವರ ಅಪ್ಪಾರ ಅನ್ನೋಂಥದ್ದು ನಾ ಇಲ್ಲಿ ಭಾಳ ಮನಸ್ಸಾಕ್ಷಿಯಾಗಿ ನೋಡಿ. ವಿಜಯಪುರ ನಗರ ಇಷ್ಟು ಧೂಳ ಇಷ್ಟು ಹೊಲಸ ಇಂಥವು ನಾ ಇವತ್ತು ಅಡ್ಡಾಡಿದ್ರೆ ನಮಗೆ ಖುಷಿ ಆಗ್ತದೆ ತೊಳಕ್ಕೆ. ಕಾರಣ ಯಾರು? ಸಿದ್ದೇಶ್ವರಪ್ಪ. ಸ್ವಚ್ಛ ಇರಬೇಕು ನಗರದಲ್ಲಿ, ಗಿಡ ಗಂಟಿ ಹಚ್ಚಬೇಕು, ನಿಸರ್ಗ ನಿಸರ್ಗದಲ್ಲೇ ದೇವ್ರ ಕಂಡಂತ
ಇವತ್ತು ನಾವು ಎಂತ ಈ ವಾಜಪೇಯಿ ರೋಡ್ದಾಗೂ ಗಿಡ ಹಚ್ಚಿವಿ ಅಂದ್ರೆ ವಾಜಪೇಯಿ ರೋಡ್ದಾಗ ಗಿಡ ಹಚ್ಚೋದು ಯಾರು ಕಲ್ಪನೆ ಮಾಡಿದ್ರು ವಿಜಯಪುರ. ಇವತ್ತು ಅವರ ಸಿದ್ದೇಶ್ವರಪ್ಪರ ಕಾರಣದಿಂದ ಒಂದು ಈ ಸಿದ್ದೇಶ್ವರ ಒಂದು ನಡೆದಾಡುವ ದೇವರು ಸಿದ್ದೇಶ್ವರ ಕಾರಣದಿಂದ ಇವತ್ತು ಭಾರತದಲ್ಲಿ ಒಳ್ಳೆಯ ಗಾಳಿ ಇರುವಂತ ಊರು ವಿಜಯಪುರ ನಗರ ಆಗೈತೆ. ಈ ಒಂದು ಅವಾರ್ಡ್ ಸಿಕ್ಕಿದ್ ವಿಜಯಪುರ ಇದೆಲ್ಲ ಯಾರ ಪ್ರೇರಣೆ, ಯಾರ ಒಂದು ಹಿಂದೆ ಯಾರು ಕೆಲಸ ಮಾಡಿದ್ರು, ಯಾರು ನಮ್ಮನ್ನು ಇಷ್ಟು ಬೆಂಬಲ ಕೊಟ್ಟರು. ರಾಜಕಾರಣದಾಗ ನಾವು ಅವರು ಟೀಕೆ ಮಾಡ್ತಿರ್ತೀವಿ, ಅದು ಕೆಲವೊಂದು ವಿಚಾರಣೆ ಬಂದಾಗ ಜಿಲ್ಲೆಗೆ ಒಳ್ಳೆಯದಾಗಾದ್ರು ನಾವೆಲ್ಲರೂ ಕೂಡಿ ಏನೇ ಟೀಕೆ ಇದ್ರೂ ಪ್ರಶಂಸನೂ ಮಾಡಬೇಕು. ಎಂ ಬಿ ಪಾಟೀಲ್ ನಮ್ಮ ಸಂಸ್ಥೆಯಿಂದಲೇ ಅವ್ರಿಗೆ ಇದು ಕೊಟ್ಟಿವಿ. ಭಗೀರಥ ಸಿದ್ದೇಶ್ವರ ಆಧುನಿಕ ಭಗೀರಥ ಕೊಟ್ಟಿ ರಾಜಕೀಯ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಈ ಕೆಲವೊಂದು ಮಂದಿ ಹೇಳ್ತಾರೆ ಮಕ್ಕಳು ಅಡ್ಜಸ್ಟ್ಮೆಂಟ್ ಅಂತಾರೆ, ಒಳ್ಳೇದಕ್ಕೆ ಅಡ್ಜಸ್ಟ್ಮೆಂಟ್ ಕೆಟ್ಟದಕ್ಕೂ ಅಡ್ಜಸ್ಟ್ಮೆಂಟ್. ಕೆಲವೊಂದು ಮಂದಿಗೆ ತಾಪ ಸರ್ ಈಗ ಇಷ್ಟೇ ಮಂದಿ ಕೂಡ ತುಕೋಬೇಡ್ರಿ, ಇದು ನಮ್ಮ ನಿಮ್ಮ ಭಾಷಣ ನಮ್ಮದು ಕೂಡಿ ಇದು ದೇಶ ಕೇಳ್ತಿರ್ತದೆ. ಈಗ ಎಲ್ಲ ಡೈರೆಕ್ಟ್ ಅದಕ್ಕೆ ನಮ್ ನಮ್ಮ ಮನೆಯಾಗ ಸಂಕ ಮಾಡಿಯವರು ಮೊದಲು ನಮ್ಮ ಕೂತ್ತೀರಿ ಅಂತ ಕೂತಿರ್ತಾರೆ. ಗೌಡ ಏನು ಮಾತಾಡ್ತಾನೆ ಏನು ಟಿವಿ ಅವರು ಅಂದ್ರೆ ಅದನ್ನೇ ಹೊಡಿತಾರೆ ವಿವಾದಾತ್ಮಕ ಹೇಳ್ತಿರ್ತದೆ. ಯಾವುದೇ ಆಗಲಿ ಒಳ್ಳೆಯ ಕೆಲಸ ಮಾಡಿದಾಗ ಈಗ ಉತ್ತರ ಆಗುದಿಲ್ಲ. ನಾವು ಬರೇ ರಾಜಕಾರಣ ಮಾಡೋದು, ಲೂಟಿ ಮಾಡೋದು, ರೊಕ್ಕ ಮಾಡ್ಕೋದು, ಸಾವಿರಾರು ಕೋಟಿ ಮಾಡೋದು, ಊರು ತುಂಬ ನಾವೇ ಆಸ್ತಿ ಮಾಡ್ಬೋದು. ಈ ಕಾರ್ನರ್ ಯಾರ್ದ್ರಿ ಅವನು ಆ ಕಾರ್ನರ್ ಯಾರು ಇವನು ಬಿಜಾಪುರ ಅಡ್ಡಾಡಕತ್ತೀನಿ ಕೇಳ್ತೀನಿ ಇದು ಮನೆ ಖರೀದಿ ತಗೊಂಡ್ರು ಯಾರು ಆವತ್ತು ಮೂರ್ ನಾಲ್ಕು ಮಂದಿ ಈ ಕಡೆ ಹೋದ್ರೆ ಇವ್ರ ಪಾಲ ಈ ಕಡೆ ಹೋದ್ರೆ ಇವ್ರ ಪಾಲ ನಡ್ಬಾರ ಕನ್ನ ಸಿದ್ದೇಶ್ವರ ಹುಡಕ್ ಮಾತಾಡ್ತೀನಿ ಈ ನಮ್ಮ ಮನೆ ಬಾರ. ಅದಕ್ಕೆ ಸಿದ್ದೇಶ್ವರ ಅಪ್ಪಾರ ಕಾರಣದಿಂದ ಇಷ್ಟು ಇಷ್ಟು ಸುಮ್ಕೊಂಡ್ರೆ ಇವತ್ತು ಔಷಧ ಎಲ್ಲರೂ ಇಷ್ಟೆಲ್ಲ ಯಾಕಂದ್ರೆ ಸರ್ ಹೇಳ್ದಂಗೆ ಅದೇನ ಹಾಡ ಬರ್ದಲ್ಲ ಹಾಡು ಬರ್ದಾಗ ಹರಿಯಂದ್ರ ಹೆಸರು ಅದು ಅಮೇರಿಕಾದಾಗೇನು ಬರ್ಬಾರದನ್ನ ಅಪ್ಪವರಿಗೆ ಅದನ್ನ ಅವ್ರ ಮುಂದೆ ಹೇಳ್ದ ಅಲ್ಲಿ ಸಿದ್ದರಾಮ ಇತ್ತು ಸಿದ್ದೇಶ್ವರ ಇತ್ತು ಅದನ್ನು ಒಪ್ಪಲಿಲ್ಲ ಅವ್ರ ಮುಖ ಭಾಳ ಗಂಟೆ ಹಾಕಿದ್ರು ಅದನ್ನು ಮುದ್ದು ರಾಮ ಅಂತೇಳಿ ಪರಿವರ್ತನೆ ಮಾಡಿದ್ರು. ಯಾರು ಹೇಳಬಾರ ಯಾಕಂದ್ರೆ ಅಪ್ಪವರು ಅದನ್ನು ಸಹಿತ ಎಂದೂ ಎದುರಿಗೆ ಹೊಗಳಿಸುವುದು ಸಹಿತ ಅವ್ರಿಗೆ ಇಚ್ಛಿರಲಿಲ್ಲ. ಅವ್ರದ್ದು ಎಲ್ಲಿಯೂ ಹೆಸರುಗಳನ್ನು ಇಟ್ಕೊಳ್ಳಾಕೂ ಎಂದೂ ಅವರು ನಮ್ಮ ಹೆಸರಲ್ಲಿ ಏನೂ ಬೇಡತ್ತಿದ್ರು. ಒಟ್ಟೆ ಕಡೆಗೆ ನಾವು ಒಂದು ಹಾಸ್ಪಿಟ್ಲ್ ಮಾತ್ರ ನನ್ನ ಹೆಸರು ಇಡ್ಲಾಕ ನಮ್ಗೆ ಒಂದೇ ಪರ್ಮಿಷನ್ ಕೊಟ್ಟಿದ್ವಿ ಸಿದ್ದೇಶ್ವರಪ್ಪರು. ಅದು ಯಾರ್ಯಾರು ಹೇಳಿದ್ರು ಅವ್ರು ಪದ್ಮಾಸರ್ ಹೇಳ್ದಂಗೆ ನಾವೆಲ್ಲ ಸಿದ್ದೇಗಳು ಅವ್ರ ಸಮಕಾಲದಲ್ಲಿ ಹಲೋ ಈಗ ಶಿವಯೋಗಿ ಸಿದ್ದರಾಮೇಶ್ವರರು ಬಸವಣ್ಣ ಕಾಲದಾಗ ವಚನಕಾರ್ರೆ ಏನ್ರಿ ಸರ್ ಅವ್ರೊಬ್ರು ವಚನಕಾರ್ರೆ ಅವ್ರು ಜೀವಂತಿ ಸಮಾಧಿ ಆಯ್ತು ಸೋಲಾಪುರದಲ್ಲಿ. ಸಿದ್ದರಾಮೇಶ್ವರ ನೀವು ನೋಡ್ರಿ ಮಂಡ್ಯ ಮೈಸೂರು ಆ ಕಡೆ ಹೋದ್ರು ಸಿದ್ದೇಶ್ವರ ಪ್ರಾವಿಷನ್ ಸ್ಪೋರ್ಟ್ಸ್ ಅದು ಇಂಡಿಯನ್ ಸಿದ್ದೇಶ್ವರ ಬಾದ ಸಿದ್ದೇಶ್ವರ ಎಲ್ಲ ಕಡೆ ಅದ ಇಲ್ಲಿ ಬಾರಾಮತಿ ಒಳಗೆ ಒಂದು ಸಿದ್ದೇಶ್ವರ ದೇವಸ್ಥಾನ ಐತೆ ಅಲ್ಲಿಂಗ ಐತೆ. ಈ ರೀತಿ ಸಿದ್ದೇಶ್ವರ ಅನ್ನುವಂಥದ್ದು ವಿಜಯಪುರದ ಒಂದು ಶಕ್ತಿ. ಅವನ್ನ ನೆನಪು ಮಾಡಿಕೊಂಡಾಗ ನಮ್ಮ ಎಲ್ಲ ದೈವ ಮತ್ತು ದುರ್ದೈವ ನಮ್ಮ ಕಣ್ಣಿನಿಂದನೇ ಅವರ ಒಂದು ನಮ್ಮ ಕೈಯಾಗ ನಮ್ಮ ಕೈಯಾಗನೇ ಅವರ ಒಂದು ಕೊನೆ ಇದು ಆಗ್ಬೇಕನ್ನೋ ನಮ್ಮ ಒಂದು ಇದು. ಆದರೆ 82 ವರ್ಷದ ಅವರ ಒಂದು ಜೀವನದ ಬಗ್ಗೆ ಭಾಳ ಅದ್ಭುತವಾಗಿ ಮಧುಮಾನಿಸೋರು ಹೇಳೋದ್ರು. ನಾವೆಲ್ಲ ನಮ್ಮ ಜೀವನ ಸ್ವಲ್ಪ ಸ್ವಲ್ಪ ಅವ್ರು ಹೇಳಿದ್ದನ್ನು ಸ್ವಲ್ಪ ನಾವು ನಡ್ಕೊಂಡ್ಬಿಟ್ರೆ ಏನು ನಮ್ಗೇನು ಈಗೇನು ಮಾಡ್ತಾರೆ ಹೇಳಿ ನನ್ನ ಮ್ಯಾಗಂತರ ಎಲ್ಲರೂ ಅದೇ ಇದೇ ಚಿಂತೆಯೊಳಗೆ ಅವ್ರು ಸಾಯ್ತಿರ್ತಾರೆ. ನಾ ಮಾತ್ರ ಆರಾಮಾಗಿ ಏನೋ ಆಗೋದಿಲ್ಲ ಸತ್ಯ ಅವ್ರೇನು ಹೇಳ್ಯಾರ ನನಗೆ ಅಪ್ಪವ್ರು ಹೇಳೋದು ಕಡಿಗೆ ಸರ್ ಇಂಥ 4 ಒಂದು ವಾರ ಉಳಿದಿತ್ತು ಅಪ್ಪವ್ರದ್ದು ಬೆಳಗಾವ್ ಅಧಿವೇಶನ ಇತ್ತು
ಶನಿವಾರ ಆಯ್ತು ಅಂತ ಅಪ್ಪನ ಭೇಟಿ ಆಗ್ಲಕ್ಕ ಹೋಗಿದ್ದೆ. ವೀಲ್ ಚೇರ್ ಮ್ಯಾಗ ಹೊರಗೆ ಬಂದ್ರು, ಇಲ್ಲ ಮ್ಯಾಗೆ ಬಂದ್ರು, ಇಲ್ಲ ಬಸ್ ಅಂದ್ ಹೋಟ್ಲ ಅಂತ ಒಬ್ರು ಇಬ್ಬರೇ ಪೂಜಾಪನ. ಪ್ರಶ್ನೆ ಮಾಡೋದ್ರಿಂದ ಸಮಾಧಾನ ಕೇಳೋ, ಪ್ರಶ್ನೆ ಮಾಡ್ಲಿಕ್ಕೆ ಅಂತ ಅದು ಏನೇ ಮಾತಾಡಿಲ್ಲಮ್ಮ ಅವ್ರು ಬರ್ಬೋದು ಬಸವನಗೌಡ ಬರ್ತಾರೆ. ನಾಕೆಂಗ್ ಇದ್ದೀರಿ ಸಂಗೋಣ ಕೊನೆಯ ಅವ್ರ ಜೊತೆಗೆ ನಮ್ಗೆ ಮುಕ್ತವಾಗಿ ಮಾತಾಡೋದಪ್ಪ ಅಂದ್ರೆ, ಒಬ್ಬ ವ್ಯಕ್ತಿ ಪ್ರಶ್ನೆನೂ ಮಾಡಬೇಕು ಸಮಾಜಕ್ಕೆ ಜನರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತಬೇಕನ್ನುವಂಥದ್ದು ಸಿದ್ದೇಶ್ವರಪ್ಪರ ಮನಸ್ಸಿನಾಗ ಯಾವಾಗಲೂ ಆ ಧ್ವನಿ ಎತ್ತಬೇಕನ್ನುವಂಥದ್ದು ಬೆಂಬಲದಿಂದಲೇ ಇವತ್ತು ವಿಜಯಪುರದಿಂದ ಇವತ್ತು ಅಭಿವೃದ್ಧಿ ಇವತ್ತು ಹಸಿರಾಗಿ ಕಾಣಿಸ್ತಾ ಇದೆ. ಇಷ್ಟು ನೀರಾವರಿ ಆಯಿತು, ಇದು ವಿಜಯಪುರ ನಗರ ಇಷ್ಟು ಬೆಳೀತು. ಇದರ ಹಿಂದೆ ಎರಡೇ ಶಕ್ತಿಗಳು, ಒಂದು ಒಳಗೆ ಕೊಟ್ಟಂಥ ಸಿದ್ದೇಶ್ವರ ಅಥವಾ ಸಿದ್ದರಾಮೇಶ್ವರ, ಒಂದು ಜ್ಞಾನವೃದ್ಧಾಶ್ರಮದಲ್ಲಿ ತಮ್ಮ ಕೊನೆಯ ಜೀವನವರೆಗೆ ಇದ್ದಂಥ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಜಿಲ್ಲೆಯ ಭವಿಷ್ಯವನ್ನು ಬದಲಾವಣೆ ಮಾಡಿದಂಥ ಎರಡು ಶಕ್ತಿಗಳು. ಇವತ್ತು ನಾವೆಲ್ಲರೂ ನಮಗೇನು ಗೌರವ ಆಯ್ತಂದ್ರೆ, ಎಲ್ಲೇ ನಾವು ದೇಶನಾಗ ಹೋದ್ರು ಸಿದ್ದೇಶ್ವರ ಅಪ್ಪವರ ಗುರುವರ ಕೇಳುವಂಥದ್ದು ಇವತ್ತೇನಾರೆ ಪ್ರಧಾನಮಂತ್ರಿಗಳೇ ಸಹಿತ ಅವ್ರ ಬಗ್ಗೆ ಕೇಳಿದ್ರು, ನಿಮ್ಗೆ ಯಾವ ಬೇಕಾದ ಟ್ರೀಟ್ಮೆಂಟಕ್ಕೆ ನಾ ಎಲ್ಲಿ ಬೇಕಾದ್ರೆ ಕಳಿಸ್ತೀನಿ ಅಂದ್ರೆ ಸಹಿತ ಒಪ್ಪಲಿಲ್ಲ. ಕೊನೆಯಲ್ಲಿ ಪ್ರಯತ್ನ ಮಾಡಿ ಉಳಿತಿದ್ರು, ಇನ್ನೊಂದು ಎಂಟು ವರ್ಷ ಇತ್ತಿದ್ರು ಒಪ್ಪಲಿಲ್ಲ. ವಿದೇಶಕ್ಕೆ ಕರ್ಕೊಂಡು ಹೋಗ್ತೀವಿ, ಯಾವ್ಯಾವ ಇಂಜೆಕ್ಷನ್ ತಂದು ಅವ್ರಿಗೆ ನಾವು ಇದು ಮಾಡಿದ್ರು ಇನ್ನೂ ಅವರು ಆದ್ರೆ ಒಂದೇ ಮಾತಾಡೋದು ಇಲ್ಲ, ನಂದು ಮುಗಿತು, ನಾವು ಹೋಗ್ಬೇಕಾಗಿತ್ತು, ನಾವು ಹೋಗ್ತೀವಿ. ಕೊನೆಗೂ ಯಾವುದೇ ಔಷಧಗಳನ್ನು ನಿರಾಕರಣೆ ಮಾಡಿದ್ರು, ಯಾರು ಹೇಳಿದ್ರು ಪಾತ್ರ ಕನ್ಯರ ಮಠ ಸ್ವಾಮಿಗಳು ಸಾಕಷ್ಟು ಹೇಳಿದ್ರು, ಯಾರು ಮಾತು ಕೇಳಿಲ್ಲ. ತಮ್ಮ ಕೊನೆಯ ಜೀವನ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸ್ವಾಮಿಗಳ ಸಮಾಧಿಯನ್ನು ಸುತ್ತು ಹಾಕೋದ್ರ ಮೂಲಕ ಅಲ್ಲೇ ತಮ್ಮ ಕೊನೆಯ ದಿನ ಇರಬೇಕು. ನಾ ಕೋಲಾಪುರ ಕನ್ಯರ ಮಠದಲ್ಲಿ ಬೇಡ, ನಾನು ಕೊನೆಯ ದಿನಗಳನ್ನು ನಾವು ವಿಜಯಪುರದ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸ್ವಾಮಿಗಳ ಒಂದು ಇದರಲ್ಲೇ ನಾ ಕಲಿತೀನಿ ಅಂತ ಹೇಳಿ ಅವ್ರು ವಿಜಯಪುರಕ್ಕೆ ಬಂದರು. ಅಂತಹ ಒಳಗೆ ತಂದರೆ ಎಷ್ಟೋರಿಗೆ ಒಳಗೆ ಇದು ಆದರೂ ಸಹಿತ, ಯಾರು ಬಂದರೂ ಸಹಿತ ಎಲ್ಲರೂ ಆರಾಮಿದ್ದೀರೇನು, ಊಟ ಮಾಡಿದ್ರೇನು ಅಂತ ಕೇಳ್ತೀನಿ. ನಮ್ಮ ಮಧುರಾಯ ಸರ್ ಬಂದಂಗ ನಾನು ಕೇಂದ್ರ ಮಂತ್ರಿಯಾಗಿ ಬಂದಾಗ ಹುಟ್ಟು ಖುಷಿಯಾಗಿತ್ತು, ಸ್ವತಃ ಅವರೇ ಓಡಾಡಿ ನಮಗೆಲ್ಲ ಓತು ಊಟಕ್ಕೆ ಹಾಕಿದ್ರು, ಪ್ರಸಾದ ಕೊಟ್ಟರು, ಧ್ಯಾನ ವಾಸನ, ಅಷ್ಟು ಖುಷಿ. ನಮ್ಮ ಜಿಲ್ಲೆಯವರಪ್ಪ ಕೇಂದ್ರ ಮಂತ್ರಿಯಾಗಿ ಒಬ್ಬ ಜ್ಞಾನದ ಒಂದು ಭಂಡಾರನೇ ಇವತ್ತು ನಾವು ಕಳ್ಕೊಂಡಿದ್ವಿ. ಅದು ನಾವೆಂದೂ ಅವ್ರನ್ನ ನಮ್ಮ ವಿಜಯಪುರ ಜಿಲ್ಲೆಯ ಜನರ ಮನಸ್ಸಿನಿಂದ ಎಂದೆಂದೂ ಸಿದ್ದೇಶ್ವರಪ್ಪ ಹೋಗಲ್ಲ. ಅದು ಯಾವಾಗಲೂ ಅವ್ರ ಜೊತೆ ಅವರನ್ನೇ ನಮ್ಮ ಕಣ್ಣಾಗಿ ಬರ್ತಾವೆ, ಯಾಕಂದರೆ ಅದೊಂದು ಸಂಬಂಧ. ಮೊನ್ನೆ ನಾ ಕಾರ್ಯಕ್ರಮದಲ್ಲಿ ಇರಲಿಲ್ಲ, ಯಾಕಂದ್ರೆ ನಮಗೂ ದಿಲ್ಲಿಗೆ ಕರೆಸಿ ಅಲ್ಲಿ ಕುಂಡಿಸಿ ಬಿಟ್ಟಿದ್ರು, ಹೊಟ್ಟೆ ಬಿಡಲಾಗಿದ್ರು ಮ್ಯಾಗೆ ನಾವು ಮೇಲ ಗಟ್ಟಿಯಾಗಿ ಹೋಗ್ಬೇಕು, ಇನ್ನ ಎರಡು ದಿವಸ ಹೋಗ್ಬೇಕು, ಮೂ ಹಿಂಗಾಗಿ ಅಪ್ಪ ಈ ಕಡೆ ಬರ್ಬೇಕಂತ ಮನಸ್ಸ. ಅಲ್ಲಿ ಅವರು ಇಲ್ಲಿ ಅವ್ರು ಕೆಲವೊಂದು ಮಂದಿ ಹೊರಗೆ ಹಾಕ್ತಾರೆ ಹೊರಗೆ ಹಾಕ್ತಾರೆ, ಇಲ್ಲಿ ಅವ್ರು ರಾತ್ರಿ ಅವ್ರು ನಿದ್ದಿಲ್ಲ ಅಂದ್ರೆ ಅವರು ನಮಗೆ ಯಾವಾಗ ಕರೀತಾರ ಪಾ ಟೈಮ್ ಅಂತ ನಾವು ಕೊಡ್ತೀವಿ. ಕಡೆಗೆ ಕಾರ್ಯಕ್ರಮ ಬರೋದಾಗಲಿಲ್ಲ, ಬರ್ಲಿಕ್ಕಂದ್ರೂ ಇವತ್ತು ಸಿದ್ದೇಶ್ವರ ಜಾತ್ರೆ ಮೊದಲ ದಿವಸ ನುಡಿ ನಮನವನ್ನು ಮಾಡೋದ್ರ ಮೂಲಕ ಇನ್ನು ಮ್ಯಾಗ ನಿರಂತರವಾಗಿ ಸಿದ್ದೇಶ್ವರ ಸಂಸ್ಥೆ ಯಾವಾಗಲೂ ಸಿದ್ದೇಶ್ವರ ಅಪ್ಪ ಅವರ ಮಾರ್ಗದರ್ಶನದಲ್ಲಿ ಈ ಜಿಲ್ಲೆಯ ಜನರ ಒಂದು ಅಕ್ಷಯ ಪಾತ್ರೆಯಾಗಿ ಸಿದ್ದೇಶ್ವರ ಸಂಸ್ಥೆ ಇರ್ತದೆ ಅಂತ ಹೇಳಿ ನಾನು ಯಾರು ಮಾತಾಡ್ತೀನಿ. ಜಯ ಅಂತ